ಬಜೆಟ್ ಮಂಡನೆಯಾದ ದಿವಸ ಬಜೆಟ್ಗೆ ಪ್ರತಿಕ್ರಿಯೆ ಕೊಡುವಾಗ ಡಿ ಕೆ ಸುರೇಶ್ ಅವರು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾಯಿದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದೆ, ಇದು ಮುಂದುವರೆದ್ರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂತ. ಅದಕ್ಕೆ ಪ್ರತಿಕ್ರಿಯೆಗಳು ಬಂದವು. ಉಳಿದವರು ಬಿಡಿ, ಸ್ವತಃ AICC ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಅದನ್ನು ಡಿಸೋನ್ ಮಾಡಿದ್ರು. ಇದು ಯಾವತ್ತೂ ಈ ಮಾತು ತಪ್ಪು, ಯಾರು ಮಾತಾಡಿದ್ರು ತಪ್ಪು ಇದನ್ನು. ಬಟ್ ಚರ್ಚೆಗಳೇನು ನಿಲ್ಲಲಿಲ್ಲ. ಅದರ ಫಾಲೋಅಪ್ ಅನ್ನುವ ಬೆಳವಣಿಗೆಯಂತೆ 1ನೇ ತಾರೀಕು ಬಜೆಟ್ ಆಗಿದ್ದು, 7ನೇ ತಾರೀಕು ಕರ್ನಾಟಕದಿಂದ ಕಾಂಗ್ರೆಸ್ ಮುಖಂಡರುಗಳೆಲ್ಲ ದಿಲ್ಲಿಗೆ ಹೋಗೋದು ಪ್ರೊಟೆಸ್ಟ್ ಮಾಡಿದ್ರು ಜಂತರ್ ಮಂತರ್ನಲ್ಲಿ. ಕಾಂಗ್ರೆಸ್ನವರಿಗೆ ಡಿ ಕೆ ಸುರೇಶರ ಹೇಳಿಕೆಯನ್ನು ಗಂಭೀರವಾಗಿ ಯಾರೂ ತೆಗೆದುಕೊಳ್ಳಬಾರದು ಅಂತಿದೆ. BJPಯವರಿಗೆ ಸಿದ್ದರಾಮಯ್ಯನವರು ಆವತ್ತಿನ ಭಾಷಣವನ್ನು ಮತ್ತು ಒಟ್ಟಾರೆ ವಾದವನ್ನು ಯಾರು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಅಂತಿದೆ. BJPಯವರು ಮಾತಾಡದೆ ಡಿ ಕೆ ಸುರೇಶ್ ವಾದದ ಬಗ್ಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಈಶ್ವರಪ್ಪನವರು ಒಂದು ಮಾತು ಹೇಳಿದ್ರು. ಡಿ ಕೆ ಸುರೇಶ್, ವಿನಯ್ ಕುಲಕರ್ಣಿ ರಾಷ್ಟ್ರದ್ರೋಹಿಗಳು. ವಿನಯ್ ಕುಲಕರ್ಣಿ ಡಿ ಕೆ ಸುರೇಶರ ಹೇಳಿಕೆಯನ್ನು ಬೆಂಬಲಿಸ್ತಾರೆ. ಏನು ತಪ್ಪಿದೆ ಅವರು ಹೇಳಿದ್ರಲ್ಲಿ ಅಂತ. ಅವರು ರಾಷ್ಟ್ರದ್ರೋಹಿಗಳು, ಇಬ್ಬರನ್ನು ತಾಕತ್ತಿದ್ದರೆ ಪಕ್ಷದಿಂದ ಕಿತ್ತು ಹಾಕಿ ಖರ್ಗೆಯವರೇ. ರಾಷ್ಟ್ರದ್ರೋಹಿಗಳನ್ನು ಗುಂಡಿಕ್ಕುವ ಕಾನೂನನ್ನು ಮೋದಿ ತರಬೇಕು. ಜಿನ್ನಾ ಸಂಸ್ಕೃತಿ ಡಿ ಕೆ ಸುರೇಶ್, ವಿನಯ್ ಕುಲಕರ್ಣಿಯಿಂದ ಬಂದಿದೆ. ಪಾಕಿಸ್ತಾನವನ್ನು ಭಾರತಕ್ಕೆ ಸೇರಿಸಿ ಅಖಂಡ ಭಾರತ ನಿರ್ಮಿಸ್ತೀವಿ, ದೇಶ ವಿಭಜನೆ ಒಪ್ಪಲ್ಲ ಅಂತ ಸುಳ್ಳು ರಾಮಯ್ಯ ಸತ್ಯ ಹೇಳಿದ್ದಾರೆ ಇತ್ಯಾದಿ ಇತ್ಯಾದಿ ಮಾತಾಡೋದು. ಈಶ್ವರಪ್ಪನವರು ಹೇಳಿದ್ದು ಅವರಿಬ್ಬರು ರಾಷ್ಟ್ರದ್ರೋಹಿಗಳು, ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ಮಲ್ಲಿಕಾರ್ಜುನ ಖರ್ಗೆ ಅವರೇ ತಾಕತ್ತಿದ್ದರೆ ಅವರನ್ನು ಪಕ್ಷದಿಂದ ಕಿತ್ತಾಕಿ, ರಾಷ್ಟ್ರದ್ರೋಹಿಗಳನ್ನು ಗುಂಡಿಕ್ಕುವ ಕಾನೂನನ್ನು ಮೋದಿ ತರಬೇಕು ಅಂತ ಕಾಂಗ್ರೆಸ್ನವರು ಹೇಳಿದ್ದು. ಡಿ ಕೆ ಸುರೇಶ್ಗೆ ಗುಂಡು ಹಾಕಬೇಕು ಅಂತ ಅಂದರೆ ಗುಂಡಿಕ್ಕಬೇಕು ಅಂತ, ಗುಂಡಿಕ್ಕಬೇಕು ವಿನಯ್ ಕುಲಕರ್ಣಿ ಗುಂಡಿಕ್ಕಬೇಕು ಅಂತ ಈಶ್ವರಪ್ಪನವರು ಮಾತಾಡಿದ್ದಾರೆ ಅಂತ ಕಾಂಗ್ರೆಸ್ನವರೊಂದು ಅಜಿಟೇಷನ್ ಶುರು ಮಾಡಿದ್ರು. ಈಗ ಕೇಸಲ್ಲಾಗಿದೆ. ಈಶ್ವರಪ್ಪನವರು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿಯವರನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದಾರೆ ಅಂತ ಕಾಂಗ್ರೆಸ್ನವ್ರದ್ದು ಅಜಿಟೇಷನ್ನು ಕೇಸಾಗಿದೆ. ಇಂಥ ಕೇಸ್ಗೆಲ್ಲ ನಾನು ಹೆದರದಿಲ್ಲ ಅಂತಾರೆ ಈಶ್ವರಪ್ಪನವರು. ಡಿ ಕೆ ಶಿವಕುಮಾರ್ ಇನ್ನೂ ಮುಂದುವರೆದು ಮಾತಾಡಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಮಾತಾಡಿತ್ತು, ಈಶ್ವರಪ್ಪ ಅವರಿಗೆ ಒಂದು ರೌಂಡ್ ಸೆಟಲ್ಮೆಂಟ್ ಆಗಿದೆ, ಹಿಂದೆ ಅಸೆಂಬ್ಲಿಲಿ ಹೀಗೆ ಮಾತಾಡಿದ್ರು ನೆನಪಿದೆಯಾ, ತಮ್ಮ ತಂದೆಯವರನ್ನು ಈಶ್ವರಪ್ಪ ನೆನೆಸ್ಕೊಂಡಿದ್ರು. ಈಗೆಲ್ಲಿದ್ದಾರೆ ಈಶ್ವರಪ್ಪನವರು? ಯಾರ್ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೋ ಅವರಿಗೆಲ್ಲ ಒಂದೊಂದೇ ಸೆಟಲ್ಮೆಂಟ್ ಆಗ್ತಿದೆ. ಗುಂಡಿಟ್ಟು ಕೊಲ್ತೀನಿ ಅಂತಾರೆ, ಕೊಲ್ಲಲಿ ಬಿಡಿ. ಡಿ ಕೆ ಸುರೇಶ್ ಅವರದ್ದು ಈ ಗುಂಡಿಗೆ ಹೆದರೋ ರಕ್ತ ಅಲ್ಲ. ವಿ ಹ್ಯಾವ್ ಓನ್ ಹಿಸ್ಟ್ರಿ ಇನ್ ಬ್ಯಾಂಗ್ಳೂರ್. ರಾಜಕಾರಣ ಮಾಡಬೇಕಾದವರು, ಹಿಂದೇನು ಹೇಳಿದ್ದೀನಿ, ನಾವು ಹುಲ್ಲು ಗಾಡಿ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂ ಇಟ್ಕೊಂಡು ಬರಲಿಲ್ಲ, ನಡೀರಿ ಅಂತ ಡಿ ಕೆ ಶಿವಕುಮಾರ್ರ ಪ್ರತಿಕ್ರಿಯೆ. ಡಿ ಕೆ ಸುರೇಶ್ ಹೇಳಿದ್ದು, ನಾನು ಈಶ್ವರಪ್ಪನವರ ಮನೆಗೆ ಹೋಗ್ತೀನಿ, ಗುಂಡು ಹೊಡಿಲಿ ನನಗೆ ಅಂತ ಕೇಳಿಸ್ಕೊಳ್ಳಿ. ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಾಕತ್ತಿದ್ರೆ ಇಬ್ಬರು ರಾಷ್ಟ್ರದ್ರೋಹಿಗಳು, ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರು ಹೇಳಕ್ ಇಷ್ಟಪಡ್ತೇನೆ, ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಅದೇ ಚಿನ್ನ ಸಂಸ್ಕೃತಿ ಇವತ್ತು ಮಾನ್ಯ ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ಬಾಯಲ್ಲಿ ಬಂದಿದೆ. ಪಾಕಿಸ್ತಾನವನ್ನು ಕೂಡ ಇವತ್ತಿಲ್ಲ ನಾಳೆ ಭಾರತದೊಳಗೆ ಸೇರಿಸಿ ಅಖಂಡ ಭಾರತ ಮಾಡ್ತೇವೆ. ಮಾನ್ಯ ಸಿದ್ದರಾಮಯ್ಯನವರು, ನಾನು ಇದಕ್ಕೆ ಬಿಡಲ್ಲ, ಒಂದೇ ಸತ್ಯ ಇಡೀ ಜೀವನದಲ್ಲಿ ಹೇಳೋದು, ಪ್ರತಿ ಸುಳ್ಳೆ. ಗಾಂಧೀಜಿಯವರನ್ನ, ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತ ಕೀರ್ತಿ ಅವ್ರ ಪಕ್ಷಕ್ಕಿದೆ. ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ, ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದೆ. ಸೊ ಬಡವರನ್ನ ಯಾಕೆ ಬಾವಿಗೆ ತಳ್ಳಿ ಆಟ ನೋಡ್ತೀರಿ? ಬಿಜೆಪಿಯವರು ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ, ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂತೇಳಿ ನೀವು ಮಾತಾಡ್ತಾನೆ ಇರ್ತೀರಿ. ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ ಹೋಯ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ, ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ.
ಸಿದ್ಧರಾಗಿದ್ದೀರಿ, ಯಾವ ಗುಂಡಿಕ್ತಿರೋ, ಕೊಲ್ತಿರೋ, ಕೊಲ್ಲಿಸ್ತಿರೋ ನೋಡೋಣ. ಎಫ್ಐಆರ್ ಹಾಕ್ಸ್ತೀವಿ, ಕೇಸ್ಗಳು ಕೊಡ್ತೀವಿ. ಅವ್ರದೇ ಸರ್ಕಾರ ಇದೆ, ಎಷ್ಟು ಬೇಕಾದ್ರೂ ಕೇಸ್ ಹಾಕ್ಲಿ, ಎಷ್ಟು ಬೇಕಾದ್ರೂ ಎಫ್ಐಆರ್ ಹಾಕ್ಲಿ. ನ್ಯಾಯದ ಬಗ್ಗೆ ನನಗೆ, ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ. ಕಾಂಗ್ರೆಸ್ಸಿಗರಿಗಾಗಿದೆ. ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ 10,000 ರೂಪಾಯಿ ಪೆನಾಲ್ಟಿ ಹಾಕ್ಬೇಕು ಅಂತ ಆಗಿದೆ. ನನಗೆ ಒಂದೇ 1 ರೂಪಾಯಿ ಇವತ್ತಿನ ತನಕ ಹಾಕಿಲ್ಲ, ನನ್ನ ಜೀವನದಲ್ಲೂ ಕೂಡ ಹಾಕ್ಸ್ಕೊಡೋಣ. ಇಷ್ಟು ವಿಶ್ವಾಸ ನನಗಿದೆ. ಡಿ ಕೆ ಸುರೇಶ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ತಿರುಚಂತ ಪ್ರಯತ್ನ ಮಾಡ್ತಿದ್ದೀರಿ, ನನಗೇನು ತೊಂದರೆ ಇಲ್ಲ. ಡಿ ಕೆ ಸುರೇಶ್ ಅವರನ್ನು ಕೊಲ್ಲಬೇಕು ಅನ್ನೋ ಮಾತು ನಾನು ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ಆದರೆ ರಾಷ್ಟ್ರದ್ರೋಹಿಗಳು ಈ ರೀತಿ ಹೇಳಿಕೆ ಕೊಟ್ಟು ದೇಶದ ವಿಭಜನೆ ಮಾಡುವಂಥ ಪ್ರಯತ್ನ ಮಾಡ್ತಾರಂತ ಹೇಳಿಕೆಗಳ ಬಗ್ಗೆ ನನ್ನ ವಿರೋಧ ಇದೆ. ಅವನು ಸೆಟ್ಲ್ಮೆಂಟ್, ಒನ್ ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಯಲ್ಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರ್ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದೆಲ್ಲ ಒಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಆಯ್ತಾ, ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟ್ ಕೇಳಿ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ ಕೆ ಸುರೇಶ್ ಈ ಗುಂಡಿಗೆ ಇದಕ್ಕೆಲ್ಲ ಎದುರೋ ಬ್ಲಡ್ ಎಲ್ಲ ಅದು ಕೆಂಪೇಗೌಡರ ಇತಿಹಾಸ ಗೊತ್ತಿದ್ದೀರಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರ್. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದ್ರು ಡಿ ಕೆ ಸುರೇಶ್. ಇಂಥವ್ ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲುಗಾಡಿನೂ ಇಟ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಇಟ್ಕೊಂಡು ಬರಲಿಲ್ಲ. ನಡೀರಿ, ಆಯ್ತು. ನಾವಾಗಲೇ ಹೇಳಿದ್ನಲ್ಲ, ಡಿ ಕೆ ಸುರೇಶ್ ಅವರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ರು, ಇಂಥ ಹೇಳಿಕೆಗಳನ್ನು ಒಪ್ಪೋದಕ್ಕಾಗೋದಿಲ್ಲ, ನಮ್ಮ ಪಕ್ಷದವರೇ ಕೊಡಲಿ, ನಿಮ್ಮ ಪಕ್ಷದವರೇ ಕೊಡಲಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಒಂದೇ ರಾಷ್ಟ್ರ ಅಂತ. ಅದಕ್ಕೆ ಅದನ್ನೇ ಮಾತಾಡ್ತಾ ಈಶ್ವರಪ್ಪನವರು ಹೇಳ್ತಾರೆ, ಇಂಥ ಒಳ್ಳೆ ಅಪ್ಪನಿಗೆ ಕೆಟ್ಟ ಮಗ ಹುಳ ಹುಟ್ಟುಬಿಟ್ಟಿದ್ದಾನೆ ಅಂತ. ಪ್ರಿಯಾಂಕಾ ಖರ್ಗೆಯವರ ಬಗ್ಗೆ ಈಶ್ವರಪ್ಪನವರು ಮಾತಾಡಿದ್ದರು, ಸ್ವಾತಂತ್ರ್ಯ ಹೋರಾಟ ಮಾಡಿದ ಕಾಂಗ್ರೆಸ್ ನಾಯಕರು ನಾನು ಹೇಳಿದ್ದು ಸರಿಯೋ, ಡಿ ಕೆ ಸುರೇಶ್ ಹೇಳಿದ್ದು ಸರಿಯೋ ಅಂತ ಹೇಳಿಬಿಡಲಿ. ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ಸಿಗ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ. ಅಂದರೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷದಲ್ಲಿ ಇಂಥವರೆಲ್ಲ ಹುಟ್ಟಿದ್ದಾರೆ ಅನ್ನೋ ಥರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಪ್ರತಿಕ್ರಿಯೆ, ನಾನು ಒಳ್ಳೆ ಹುಳನೋ ಕೆಟ್ಟ ಹುಳನೋ ಅದನ್ನು ತಗೊಂಡು ನಿಮಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ನನ್ನನ್ನು ಸಂಭಾಳಿಸ್ತಿದ್ದಾರೆ, ಚಿತ್ತಾಪುರದ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈಶ್ವರಪ್ಪ ಮೆದುಳಿಗೂ ನಾಲಿಗೆಗೂ ಕನೆಕ್ಷನ್ ಇಲ್ಲ. ನಿಮ್ಮ ಹಿರಿತನಕ್ಕೆ ಬೆಲೆ ಕೊಟ್ಟು ನಾನು ಮಾತಾಡ್ತಿದ್ದೀನಿ, ಮರಿಬೇಡಿ. ನನ್ನ ಮೈಯಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ಈಶ್ವರಪ್ಪನವರ ಮಾತಿಗೆ ಬಿ ಜೆ ಪಿಯವರೇ ಬೆಲೆ ಕೊಡ್ತಿಲ್ಲ, ಹಂಗಿದ್ದ ಮೇಲೆ ನಾನು ಹೆಂಗೆ ಬೆಲೆ ಕೊಡಲಿ ಅಂತ ಅದನ್ನು ಕೇಳಿಸ್ಕೊಳ್ಳಿ. ಆ ಚಿಲ್ಲರೆ ಮಾತಿಗೆ, ಪ್ರಿಯಾಂಕಾ ಖರ್ಗೆ ಅಂತ ಚಿಲ್ಲರೆ ಮಾತಿಗೆ ನಾನು ಉತ್ತರ ಕೊಡಲ್ಲ. ಬಹಳ ಚಿಲ್ಲರೆ, ಯಾಕಂದರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಅವ್ರು ತಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ, ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆಯಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನನಗೆ ಬೇಸರ ಅಷ್ಟೇನೆ, ಅದಕ್ಕೆ ಉತ್ತರ ಕೊಡಲ್ಲ ನಾನು. ಇಂಥ ಕೆಟ್ಟ ಹುಳ ಹುಟ್ಟಿದೆಯಲ್ಲ ಅಂತ ನಂಗೆ ಆಶ್ಚರ್ಯ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ಅಂತ ತಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು, ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ಬಿ ಜೆ ಪಿಯವರು ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನಾನು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಆಗುವ ಇದ್ರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ. ಅವರ ಮಾತಿಗೆ ಬಿ ಜೆ ಪಿಯವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯ್ ಪಡ್ಕೊಳ್ಳಿ, ಎಲ್ಲಾನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.